ನಮ್ಮ ಐ ಸಿ ಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ ನಾಲ್ಕು ದಿನಗಳ ಅಂತರದಲ್ಲಿ ಒಂದೇ ಕುಟುಂಬದಲ್ಲಿ ಇಬ್ಬರು ಸಾವನ್ನಪ್ಪಿದ ಘಟನೆ ಚಿಕ್ಕೋಡಿ ಪಟ್ಟಣದ ಮುಲ್ಲಾ ಫ್ಲಾಟ್ನಲ್ಲಿ ನಡೆದಿದೆ ಗೋವಾದಲ್ಲಿ ಕೆಲಸ ಮಾಡುತ್ತಿದ್ದ ಚಿಕ್ಕೋಡಿಯ ಯುವಕ ಅಫ್ತಾಬ್ ಬೇಗ್ ಇನಾಮ್ದಾರ್ ನಲವತ್ತು ವರ್ಷ ವಯಸ್ಸಿನ ಯುವಕ ಒಂದು ವಾರದ ಹಿಂದೆಯಷ್ಟೇ ಕುಟುಂಬದ ಜೊತೆ ರಂಜಾನ್ ಆಚರಿಸಲು ಬಂದ ಯುವಕ ದಿನಾಂಕ ಆರರಂದು ಕೊರೋನಾಗೆ ಬಲಿಯಾಗಿದ್ದಾರೆ ಈ ಘಟನೆಯಿಂದ ಆಘಾತಗೊಂಡಿದ್ದ ಅವರ ತಂದೆ ನಿವೃತ್ತ ಕೃಷಿ ಇಲಾಖೆ ಅಧಿಕಾರಿ ಜಾಫರ್ ಬೇಟ್ ಅವರು ದಿನಾಂಕ ಹತ್ತರಂದು ಹೃದಯಾಘಾತಕ್ಕೆ ಒಳಗಾದರು ಅವರನ್ನು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದರು